ನೋಡ್ತಿದ್ದೀನಿ. ಮೇಡಮ್, ಬಿಗ್ ಬಾಸ್ ಕೆಲವೇ ದಿನಗಳಿದ್ದಾವೆ, ಸಂಗೀತಾ ಏನಕ್ಕೆ ಅಂದ್ರೆ ಪ್ರತಿ ಸಲಿನೂ ಬಾಯ್ಸೇ ವಿನ್ ಆಗ್ತಾರಲ್ವಾ, ಈ ಸಲ ಬಾಯ್ಸಿಗೆ ಏನು ಕಮ್ಮಿ ಇಲ್ಲ, ಆ ಥರ ಕಾಂಪಿಟೇಟ್ ಕೊಟ್ಟಿದ್ದಾರೆ, ಅದಕ್ಕೆ ಸಂಗೀತನೇ ವಿನ್ ಆಗಲಿ ಅಂತ ಸರ್. ಎಲ್ಲೋ ಪ್ರತಾಪ್ ಒಂದು ಫಿನಾಲಿಟಿ ಗೇಟನ್ನು ಸಂಗೀತ ಅವ್ರು ಕಿತ್ಕೊಂಡಿದ್ದಾರೆ ಒಂದು ಕಡೆ ಅನಿಸುತ್ತೆ, ಬಟ್ ಮನೆಯವರೆಲ್ಲ ವೋಟಿಂಗ್ ಮಾಡಿ ಅವ್ರನ್ನ ಗೆಲ್ಸಿರೋದಲ್ವಾ, ಅಂದರೆ ವೋಟಿಂಗ್ ರೇಟ್ ಮೇಲೆ ಅವ್ರಿಗೆ ಹೋಗಿದ್ದು ಟಿಕೆಟ್. ನೆನ್ನೆ ಇದೇ ಥರ ವೋಟಿಂಗ್ ನಡೆಯಿತು, ಯಾರನ್ನು ಆಡಿಸ್ಬೇಕು ಅಂದರೆ ರಕ್ಷಕ್ ಅವರು ಇದನ್ನು ಬೀಟ್ ಹೊಡಿಬೇಕು ಅನ್ನೋ ರೀತಿ 15 ಮಿನಿಟ್ಸ್ಗೆ ಸರ್ ಅದು ನಡೆದಿಲ್ಲ. ಏನಂತಂದ್ರೆ ಅಲ್ಲಿ ವೋಟಿಂಗ್ ಕರೆಕ್ಟ್ ಆಗಿ ನಡೆದಿಲ್ಲ, ಇವರು ವೈಯಕ್ತಿಕವಾಗಿ ಒಬ್ಬರನ್ನ ಆಡ್ಸಿದ್ದಾದ್ಮೇಲೇನು ಇವ್ರ ಮೇಲೆ ಬ್ಯಾಡ ಒಪಿನಿಯನ್ ಬಂತು. ಅವ್ರು ಹೇಳಿದ್ರು ವಿನಯ್ ಆಡ್ಲಿ ಅಂತ, ಬಟ್ ತನಿಷಾ ಅವ್ರು ಹೇಳ್ತಾರೆ ಬೇಡ ಬೇರೆ ಬೇರೆ ಟಾಸ್ಕ್ ಕೊಟ್ಟಾಗ ವಿನಯ್ ಕೊಡೋಣ, ಬೇರೆ ಟಾಸ್ಕ್ನ ವಿನಯ್ ಕೊಡೋಣ, ಈ ಟಾಸ್ಕ್ನ ವರ್ತುರೆ ಆಡ್ಲಿ ಅಂತ ಹೇಳ್ತಾರೆ. ಬಟ್ ಅದು ಪೇಷನ್ಸ್ ಮತ್ತೆ ಕಾನ್ಫಿಡೆನ್ಸ್ ಇರಬೇಕಿತ್ತು, ಬಟ್ ವರ್ತುರ್ ಅವ್ರು ಆಡಲಿಲ್ಲ. ಈಗ ಕಾರ್ತಿಕ್ ಅವ್ರನ್ನ ದ್ವೇಷಿಸ್ತಾ ಇದ್ದಾರೆ ಸಂಗೀತ ಅವರು, ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದ್ರ ಬಗ್ಗೆ ಏನು ಹೇಳ್ತೀರಂದ್ರೆ ಸ್ಟಾರ್ಟಿಂಗ್ 4 ವೀಕ್ಸ್ ಚೆನ್ನಾಗಿದ್ರು, ಆಮೇಲೆ ಒಂದು ನಾಮಿನೇಟ್ ಮಾಡೋದ್ರಿಂದ ಅವ್ರದ್ದು ಜಗಳ ಸ್ಟಾರ್ಟ್ ಆಗಿದೆ, ಅಲ್ಲಿಂದ ಅದು ಹಂಗೆ ಕ್ಯಾರಿ ಫಾರ್ವರ್ಡ್ ಆಗಿದೆ. ಬಟ್ ಕಾರ್ತಿಕ್ ಸಮ್ಟೈಮ್ಸ್ ಹೋಗ್ತಾನೆ ಮಾತಾಡ್ಸಕ್ಕೆ ಅಂತ, ಬಟ್ ಸಂಗೀತ ಅವ್ರಿಗೆ ಇಷ್ಟ ಇಲ್ಲ ಒಂದಷ್ಟು.